ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರ ಪಿಜನ್ ಅಡ್ ಹ್ಯಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದ್ರೆ, ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಅಕ್ಕಿಗಳನ್ನೆಲ್ಲ ನೀಟಾಗಿ ಚೋರಿ ಬಾಕ್ಸ್ ಒಳಗೆ ಅಕ್ಕಿ ಒಣಗಿಸಿ ಅಕ್ಕಿನ ಸ್ವಲ್ಪ ದೂರ ತಗೊಂಡೋಗಿ ದಸ್ತ ಮಾಡಬೇಕು ಅಂತ. ಅದಕ್ಕೂ ಮುಂಚೆ ಅಕ್ಕಿಗಳಿಗೆಲ್ಲ ನಾನು ಏನು ಫೀಡ್ ಮಾಡಿ ಚೋರಿ ಬಾಕ್ಸ್ ಒಳಗೆ ಹಾಕಿದ್ದೀನಿ ಅದರದ್ದು ನಿಮಗೆ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸಬರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ನಾವು ಕೇಜ್ ಕಡೆ ಬಂದರೆ ಎಲ್ಲ ಅಕ್ಕಿಗಳು ಬ್ರೀಡಿಂಗ್ ಅಕ್ಕಿಗಳಿಗೆ ಮಾತ್ರ ನಾನು ಏನೇನು ಕಾಳು ನೆನೆಸಿದ್ನೋ ಅದೆಲ್ಲ ಹಾಕಿದ್ದೀನಿ. ಮತ್ತು ಸಿಂಗಲ್ ಅಕ್ಕಿಗಳು ಯಾವ್ದಿದ್ದೋ ಅದಕ್ಕೆ ಎಲ್ಲದಕ್ಕೂ 5 ಕಡಲೆಕಾಳು ಕೊಟ್ಟು ನೀರು ತೋರಿಸಿ ಅಕ್ಕಿನ ಉಡನೊಳಗೆ ಹಾಕಿದ್ದೀನಿ. ಉಡನಲ್ಲಿ ಯಾವ್ಯಾವ ಹಾಕಿದ್ದೀನಿ ಅಂದರೆ, ನಾನು ಬರೀ ಸಿಂಗಲ್ ಅಕ್ಕಿಗಳು ಬರೀ ಎಣ್ಣೆಕ್ಕಿಗಳನ್ನ ಮಾತ್ರ ಹಾಕಿದ್ದೀನಿ. ಯಾಕೆ ಮೇಲ್ಗಡೆ ತಿರುವಾಲು ಮಾತ್ರ ಒಂದೇ ಒಂದು ಗಂಡೆ ಅಕ್ಕಿ ಮಾತ್ರ ಸಿಂಗಲ್ ಬಿಟ್ಟಿದ್ದೀನಿ. ಓಕೆನಾ? ಯಾಕೆ ಇಲ್ಲಿ ಎಣ್ಣೆಕ್ಕಿಗಳು ಹಾಕಿದ್ದೀನಿ. ಈ ಅಕ್ಕಿಗಳಿಗೆ ನಾನು ಫಸ್ಟು ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೇನು ಅಂದರೆ, ಮರಿಯಾಗಿರೋ ಅಕ್ಕಿಗಳಿಗೆಲ್ಲ ಏನೇನು ಕೊಡಬೇಕು ಅನ್ನೋದೆಲ್ಲ ನಿಮಗೆ ಹೇಳಿದೆ. ಈಗ ಈ ವಿಡಿಯೋದಲ್ಲೇ ತೋರಿಸ್ತೀನಿ ನಿಮಗೆ ನಾನು ಏನೇನು ಅಕ್ಕಿಗಳಿಗೆ ಫೀಡ್ ಮಾಡ್ತಾ ಇದ್ದೀನಿ, ಯಾವ ಸೈಜಲ್ಲಿ ಇದ್ದಾಗ ಅಕ್ಕಿ ಕಣ್ಣು ಬಿಟ್ಟು ಸ್ವಲ್ಪ ಒಂದು 2 ದಿವಸ ಆಗಿ ಶಕ್ನೆ ನೋಡಿ, ನಾನು ಈ ಸೈಜಲ್ಲಿ ಇದೆಯಲ್ಲ ಅಕ್ಕಿ, ಈ ಸೈಜಲ್ಲಿರೋ ಅಕ್ಕಿಗಳಿಗೆ ದೊಡ್ಡ ಮೇವು ಸ್ಟಾರ್ಟ್ ಮಾಡ್ತೀವಿ ಪಾಡ ಅಂದರೆ ರಪ್ಪ ಮುಂಗ್ ಕೊಡ್ತೀವಿ. ಏನೇನು ಕೊಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು. ಓಕೆ, ನಾನು ನೆನೆ ಸಿಕ್ಕಿರೋದೀನಿ. ಓಕೆನಾ? ಇದ್ರಲ್ಲಿ ನೋಡ್ಬೋದು ಹೆಸರು ಕಾಳಿದೆ, ಹುಳಿ ಕಾಳಿದೆ, ಆಮೇಲೆ ಇದು ಏನಪ್ಪ ಗೋಧಿ ಸಹ ಇದೆ ನೋಡಿ, ಗೋಧಿ, ಆಮೇಲೆ ಕಡಲೆಬೇಳೆ, ಕಡಲೆಕಾಳು ಸಪ್ರೇಟಾಗಿ ನೆನೆಸಿದ್ದೀನಿ, ಆಮೇಲೆ ಇದಿದೆ. ಓಕೆನಾ? ಸೊ ಒಂದೇ ಒಂದು 2-3 ಉರ್ಗಡ್ಲೆ. ಉರ್ಗಡ್ಲೆ ಏನಕ್ಕೆ ಹಾಕಿದ್ದೀನಿ ಅಂದರೆ, ಕೆಲವು ಅಕ್ಕಿಗಳಿಗೆ ಕೋಲ್ಡ್ ಆದರೆ ಒಳ್ಳೇದು ಅಂದ್ಬಿಟ್ಟು ಅಂದರೆ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಅದನ್ನು ಕೊಡೋದ್ರಿಂದ ಅಕ್ಕಿಗೆ ತುಂಬ ಒಳ್ಳೇದು ಅಂದ್ಬಿಟ್ಟು. ಆಮೇಲೆ ಉದ್ದಿನ ಕಾಳು, ಉದ್ದಿನ ಕಾಳನ್ನ ಸಹ ನೆನೆಸಿದ್ದೀನಿ. ಓಕೆ, ಪಟಗಳಿಗೆ ಇದನ್ನೆಲ್ಲ ಕೊಡೋದ್ರಿಂದ ತುಂಬ ಗ್ರೋತ್ ಇರುತ್ತೆ. ಓಕೆನಾ? ಪಟಗಳು ಸೀಕ್ಲೋಡಿ ಅಲ್ಲ ಯಾವುದೇ ಕಾರಣಕ್ಕೂ. ಓಕೆನಾ? ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಕಡಲೆಕಾಳನ್ನ ಸಹ ನೆನೆಸಿ ಇಕ್ಕಿದ್ದೀನಿ. ಇನ್ನು ಈ ಸಿಂಗಲ್ ಅಕ್ಕಿಗಳಿಗೆಲ್ಲ ನಾನು ಮಾಮೂಲಿ 5 ಕಡಲೆಕಾಳು ಕೊಟ್ಟು ನೀರು ತೋರಿಸಿ ಅಕ್ಕಿಗೆ ನೀಟಾಗಿ ಉಡನಿಗೆ ಬಿಟ್ಟಿದ್ದೀನಿ. ಅದಕ್ಕೆ ನೋಡ್ಬೋದು ಬರೀ ಎಣ್ಣೆಕ್ಕಿಗಳನ್ನ ಮಾತ್ರ ಫಸ್ಟ್ ನಾನು ಮೇಲ್ಗಡೆ ಬಿಟ್ಟಿದ್ದೀನಿ. ಇದನ್ನು ಮಧ್ಯಾಹ್ನ ತನಕ ಅಕ್ಕಿ ನೀಟಾಗೆ ಫುಲ್ ಚೋರಿ ಬಾಕ್ಸ್ ಒಳಗೆ ಹಾಕಿ ಮಧ್ಯಾಹ್ನ ಒಂದು ರೌಂಡ್ ಅಕ್ಕಿನ ಹೊಡೆದ್ಬಿಟ್ಟು ಬರೋಣ ಅಂತಿದ್ದೀನಿ. ಯಾಕೆನಾ ಇವತ್ತು ಹೊಡೆದ್ಬಿಟ್ಟು ಬಂದರೆ ಅಕ್ಕಿಗೆ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಬೆಲ್ಲದ ನೀರು ಏನಾದ್ರು ಕೊಟ್ಟು ಲವಂಗ ನೆನೆಸಿದ್ದೀನಿ. ಲವಂಗ ಕೊಡಬೇಕು ಯಾಕೆಂದ್ರೆ ಇನ್ನೂ ಈಗ ಪೂರ್ತಿ ಮಡಿಸ್ತಾ ಇದೆ ಅಕ್ಕಿ, ಪೂರ್ತಿ ಇನ್ನೂ ಏಟು ತಿರುವಾಗ್ತಾ ಇಲ್ಲ, ಪೂರ್ತಿ ಬೆಂಡಾಗೋದಕ್ಕೋಸ್ಕರ ನಾನು ಸ್ವಲ್ಪ ಲವಂಗ ಕೊಡ್ತೀನಿ ಅಕ್ಕಿಗೆ. ಎಲ್ಲ ಅಕ್ಕಿಗಳಿಗೂ ಒಂದೊಂದು ಕೊಟ್ಟರೆ ಮತ್ತೆ ಲವಂಗ ಕೊಟ್ಟು ಅಕ್ಕಿಗೆ ಸಾಯಂಕಾಲ ಮತ್ತೆ ಉಡನೆಗೆ ಹಾಕ್ಬಿಡ್ತೀನಿ. ಮತ್ತೆ ಇನ್ನು ನಾಳೆ ಬೆಳಗ್ಗೆ ಹೋಗಿ ಬೆಳಗ್ಗೆ ಜಾವ ಅಕ್ಕಿನ ದಸ್ತ ಮಾಡಬೇಕು, ಇಲ್ಲ ಬೆಳಗ್ಗೆ ಇಲ್ಲಾಂದ್ರೆ ಮಧ್ಯಾಹ್ನ ಬಿಸಿಲಿರೋ ಟೈಮಲ್ಲಿ ಅಕ್ಕಿನ ದಸ್ತ ಮಾಡೋಕೆ ಹೋಗ್ತೀನಿ. ಬಿಟ್ಬಿಟ್ಟು ಆ ಅಕ್ಕಿನ ಯಾವುದೇ ಕಾರಣಕ್ಕೂ ಛತ್ರಿ ಮೇಲೆ ಯಾವ ಅಕ್ಕಿನೂ ಬಿಡಲ್ಲ, ಸಿಂಗಲ್ ಅಕ್ಕಿನೇ ಹೊಡ್ಕೊಂಬರ್ತೀನಿ ನಾನು. ಓಕೆನಾ? ಆ ಥರ ಬಿಡ್ತೀನಿ. ಇನ್ನು ಈ ಅಕ್ಕಿ ನಮ್ಮ ಪಟ ತುಂಬ ಜನ ಕೇಳ್ತಾ ಇದ್ರು, ಒಬ್ಬರು ಕತಂಗ ಥರ ಬರ್ತಾ ಇದೆ ಅಂದರು. ಇಲ್ಲ, ಬೇಕಾದ್ರೆ ನೋಡಿ ಅದನ್ನು ಬಿಸಿಲಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಹಿಡಿದು. ಓಕೆ, ಅಪ್ಪ ಅಮ್ಮಂಗೆ ಈಗ ದೊಡ್ಡ ಮೇವು ಕೊಟ್ಟಿದೆ, ತಿನ್ಸಿದೆ, ತುಂಬ ಚೆನ್ನಾಗಿ ತಿನ್ಸಿದೆ ನೋಡಿ. ನೋಡಿ ಬಣ್ಣ ನೋಡ್ಬೋದು ನೀವು, ಆ ರಪ್ಪನ ಥರನೇ ಬರ್ತಾ ಇದೆ ಸೇಮ್. ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಪ್ಪ ಅಮ್ಮ ನೋಡಿ ದೊಡ್ಡ ಮೇವು ತಿನ್ಸಿದೆ ಪೂರ್ತಿ. ನಾನೀಗ ಸ್ವಲ್ಪ ಅಕ್ಕಿಗೆ ನೀರು ಕೊಟ್ಟು 8 ಸಿರಪ್ ಕೊಟ್ಟೆ, ಸ್ವಲ್ಪ ಆರೋಗ್ಯ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಇವತ್ತು ಅಕ್ಕಿನ ದಸ್ತ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ತುಂಬ ದಿವಸ ಆಯಿತು ಅಕ್ಕಿ ಚಕ್ಕರಿಗೆ ಬಿಟ್ಟು, ಮನೆ ಮೇಲೆ ಓಡಿಸ್ತಾ ಇದ್ದೆ, ಜಾಸ್ತಿ ಓಡ್ಸೋಕೆ ಹೋಗ್ಬಿಡಿ ಮನೆ ಮೇಲೆ, ಅದೇ ಅಭ್ಯಾಸ ಆಗುತ್ತೆ. ದೂರದಲ್ಲಿದ್ದಾಗ ಅಕ್ಕಿ ಆದಷ್ಟು ಮನೆ ಹುಡ್ಕೋಕೆ ಪ್ರಯತ್ನ ಪಡುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಇವತ್ತು ಮಧ್ಯಾಹ್ನ ನಿಮ್ಗೊಂದು ವಿಡಿಯೋ ಬರುತ್ತೆ, ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಕ್ಕಿನ ಯಾವ ಥರ ದಸ್ತ ಮಾಡ್ತಾಯಿದ್ದೀನಿ ಅನ್ನೋದು ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇಷ್ಟೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.